ಹಾಯ್ ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕನಸವಾಡಿ ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ಕ್ಷೇತ್ರವನ್ನು ಚಿಕ್ಕಮದುರೆ ಶ್ರೀ ಕ್ಷೇತ್ರ ಹಾಗೂ ಕರ್ನಾಟಕದ ಶನಿ ಸಿಂಗಾಪುರ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ. ಈ ಕ್ಷೇತ್ರದಲ್ಲಿ ಎಳ್ಳು ದೀಪ ಬೆಳಗಿದರೆ ಶನಿ ದೋಷ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರದಲ್ಲಿ ಹರಕೆ ಮುಡಿ, ಹೊಸ ವಾಹನಗಳನ್ನು ಪೂಜೆ ಮಾಡಿಸಲು ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತಾದಿಗಳು ಶನಿವಾರದಂದು ಭೇಟಿ ಕೊಡುತ್ತಾರೆ. ಇತ್ತೀಚೆಗೆ ಶ್ರೀ ಕ್ಷೇತ್ರವನ್ನು ಮುಜರಾಯಿ ಇಲಾಖೆಯ ಸರ್ಪದಿಗೆ ಬಂದಿರುವುದರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಬಿರುಸಾಗಿ ಸಾಗಿವೆ ಮತ್ತು ಪ್ರತಿದಿನ ಮಧ್ಯಾಹ್ನ ಉಚಿತ ಊಟವನ್ನು ಸಹ ಇಲ್ಲಿ ಕೊಡಲಾಗುತ್ತದೆ. ಇನ್ನೂ ಹಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಥವಾ ಭೇಟಿ ಕೊಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ದೇವಸ್ಥಾನದ ವಿಶೇಷತೆಗಳೆಂದರೆ ಪ್ರತಿ ಶ್ರಾವಣ ಶನಿವಾರದಂದು ವಿಶೇಷ ಪೂಜೆ ಜರುಗುತ್ತದೆ. ಪ್ರತಿ ಶನಿವಾರದ ದಿನ ವಿಶೇಷ ಪೂಜೆ ಅಲಂಕಾರಗಳು ಸಹ ಸ್ವಾಮಿಗೆ ಜರುಗುತ್ತದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬರುವ ಅಮಾವಾಸ್ಯೆಯ ದಿನ ಇಲ್ಲಿ ದೀಪೋತ್ಸವ ಸಹ ನಡೆಯುತ್ತದೆ. ಪ್ರತಿ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಶನಿದೇವರ ಬ್ರಹ್ಮರಥೋತ್ಸವವು ಸಹ ವಿಜೃಂಭಣೆಯಿಂದ ಜರುಗುತ್ತದೆ. ಸುಮಾರು ಒಂದು ವಾರಗಳ ತನಕ ಜರುಗುತ್ತದೆ. ಪ್ರತಿದಿನ ರಾತ್ರಿ 8:30ಕ್ಕೆ ಮಹಾಪೂಜೆ ಕೂಡ ಇಲ್ಲಿ ಶ್ರೀ ಸ್ವಾಮಿಗೆ ಜರುಗುತ್ತದೆ. ಇನ್ನೊಂದು ವಿಶೇಷತೆ ಎಂದರೆ 1953ರಿಂದ ಇಲ್ಲಿ ಪೂಜೆ ನಡೆದುಕೊಂಡು ಬಂದಿದೆ. ಇದು ಇಲ್ಲಿನ ವಿಶೇಷ. ದೇವಸ್ಥಾನವು ನೆಲಮಂಗಲ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿದೆ. ಈ ದೇವಸ್ಥಾನವು ನನ್ನ ಹುಟ್ಟೂರಿನಿಂದ ಸುಮಾರು 2.5-3 ಕಿಲೋಮೀಟರ್ ರೇಡಿಯಸ್ಸಲ್ಲೇ ಇದೆ. ಆದ್ದರಿಂದ ಈ ದೇವಸ್ಥಾನಕ್ಕೆ ನಾನು ಊರಿಗೆ ಹೋದಾಗಲೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತೇನೆ. ಈ ದೇವಸ್ಥಾನಕ್ಕೆ ಮುಡಿಯನ್ನು ಕೊಟ್ಟು ಸುಮಾರು 10 ವರ್ಷಗಳಿಗೂ ಹೆಚ್ಚು ಅಧಿಕ ಕಾಲವಾಗಿರುವುದರಿಂದ ಈ ದೇವಸ್ಥಾನಕ್ಕೆ ಮುಡಿ ಕೊಡಲು ಹೋಗಿದ್ದೆ. ಹಾಗೆ ಈ ವಿಡಿಯೋನು ಕೂಡ ಮಾಡಿದ್ದೀನಿ. ಈ ಕ್ಷೇತ್ರದ ಧರ್ಮದರ್ಶಿ ಹಾಗೂ ಅರ್ಚಕರು ಆಗಿರುವ ರಾಜ್ಕುಮಾರ್ ಸರ್ ಅವರು ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಆ ಕಲ್ಲನ್ನು ಎತ್ತಬೇಕಾದ್ರೆ 15 ಜನ ಬೇಕು. ಅಂಥ ಕಲ್ಲನ್ನ ನಾನು ಒಬ್ಬನೇ ಎತ್ತಕ್ಕಾಗಲ್ಲ ಅಂತ ಹೇಳಿದಾಗ, ಇಲ್ಲ ನಿನ್ನ ಕೈಲಿ ಆಗುತ್ತೆ ಎತ್ತು ಅಂತ ಹೇಳ್ತಾರೆ. ಆ ಸ್ವಾಮಿಯ ಅನುಗ್ರಹದಿಂದ ಅವರು ಆ ಕಲ್ಲನ್ನು ಎತ್ತುತ್ತಾರೆ. ಆ ಎತ್ತು ಲೀಲಾಜಾಲವಾಗಿ ಆ ಕಲ್ಲು ಮೇಲಕ್ಕೆ ಬರುತ್ತೆ. ಅಲ್ಲಿಂದ ಸುಮಾರು ಒಂದು 100 ಅಡಿ ಸುಮಾರು ಆ ಒಂದು ಕಲ್ಲಿದ ಸ್ಥಳದಿಂದ ಮುಂದೆ ತಗೊಂಬಂದು ಈ ಜಾಗದಲ್ಲಿ ಇಡುವಂತ ತೋರಿಸಿದ್ದಾರೆ. ಈಗ ಕಲ್ಲು ಇಟ್ಟಿರೋವಂಥ ಜಾಗ ಅದೇ ಆ ಜಾಗ, ಆ ಸ್ವಾಮಿ ತೋರಿಸಿರುವಂಥ ಜಾಗ. ಆ ಜಾಗದಲ್ಲಿ ಇಟ್ಟು ಇದರಲ್ಲಿ ನಾನು ಲೀನ ಆಗ್ತೀನಿ. ನಿನಗೆ ಹಿಂದೆ ಒಂದು ಯುಗದಲ್ಲಿ ನಿನಗೆ ಹೇಳಿದ್ದೆ ನಾನು ಯುಗದಲ್ಲಿ ನಿನಗೆ ಕಾಣಿಸ್ಕೊಂತೀನಿ ಅಂತ. ಅದರ ಪ್ರಕಾರ ನಾನು ಕಾಣಿಸ್ಕೊಂಡಿದ್ದೀನಿ. ಇಲ್ಲಿ ನೀನು ಪೂಜೆ ಮಾಡು ಅಂತೇಳಿ ಅದರಲ್ಲೇ ಲೀನ ಆಗಿದ್ದಾರೆ. ಅಲ್ಲಿಂದ ಪೂಜೆ ಸ್ಟಾರ್ಟ್ ಆಗಿದೆ. ಈಗ ಆ ಕಲ್ಲು ಎಲ್ಲ ಕೆಳಗಡೆ ಓದ್ಬಿಟ್ಟು ಸ್ವಲ್ಪ ಮಾತ್ರ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆ. ಇದು ಅದು ದೊಡ್ಡ ಕಲ್ಲು ಕೆಳಗಡೆ ಇದೆ. ಮೇಲ್ಭಾಗದ ಮೂರ್ತಿ ಅದಕ್ಕೆ ಆಕಾರ ಇಲ್ಲದೆ ಇರೋದ್ರಿಂದ ಅದಕ್ಕೆ ಆಕಾರಕ್ಕೋಸ್ಕರ ಮೇಲ್ಭಾಗದ ಮೂರ್ತಿಯನ್ನು ನಮ್ಮ ಗಂಗನ್ಮಯ್ಯನವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಈ ಸ್ಥಳದ ಇತಿಹಾಸ. ಅಲ್ಲಿಂದ 1953ನೇ ಇಸ್ವಿಯಿಂದನೂ ಕೂಡ ನಿರಂತರವಾಗಿ ಇಲ್ಲಿ ಪೂಜೆ ನಡ್ಕೊಂಡು ಬರ್ತಾಯಿದೆ.
ಹೇಗಿತ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.